ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸನ್ನೂಸ್ ಕಿಚನ್. ಇವತ್ತಿನ ರೆಸಿಪಿ ರಸಮ್. ಸೊ ಹೇಗೆ ಮಾಡೋದು ಅಂತ ಈಗ ನೋಡೋಣ. ಬೇಕಾಗಿರುವಂಥ ಸಾಮಾನುಗಳನ್ನ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಫಸ್ಟು ಬೇಳೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ, ಒಂದು ಟೊಮೆಟೊ ಹಾಕಿ ಆಲ್ರೆಡಿ ನಾನು ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. 5-6 ವಿಷಲ್ಸ್ ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಉಪ್ಪಿಟ್ಕೊಂಡಿದ್ದೀನಿ. ಮತ್ತು ಡ್ರೈ ಆಗಿ ಇದನ್ನು ರೋಸ್ಟ್ ಮಾಡಿ ಪುಡಿ ಮಾಡ್ಕೋಬೇಕು ರಸಮ್ಗೆ. ಯಾವಾಗಲೂ ಫ್ರೆಶ್ ಆಗಿರುತ್ತೆ, ಒಳ್ಳೆ ಸ್ಮೆಲ್ ಇರುತ್ತೆ. ಸೊ ಒಂದು 4-5 ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾದಷ್ಟು. 2 ಸ್ಪೂನಷ್ಟು ಧನಿಯ ಇದೆ, 1 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನಷ್ಟು ಮೆಣಸು, 1/4 ಸ್ಪೂನಷ್ಟು ಮೆಂತ್ಯ. ಮೆಂತ್ಯ ಯಾಕೆ ಅಂದರೆ ಸ್ವಲ್ಪ ಕೋಲ್ಡ್ ಆಗಲಿ ಅಂತ. ಇದರೆಲ್ಲ ಅಂದ್ರೂ ಹೀಟ್ ಐಟಮ್ಸ್ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಮೆಂತ್ಯ ಇಟ್ಕೊಂಡಿದ್ದೀವಿ. ಈಗ ನಾನು ಇದನ್ನು ಹೆಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಫಸ್ಟ್ ತೋರಿಸ್ತೀನಿ. ಮೊದಲು ಧನಿಯ, ಜೀರಿಗೆ, ಮೆಣಸು ಮತ್ತು ಮೆಂತ್ಯ ಎಲ್ಲನೂ ಹಾಕಿ ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಬಿಡೋಣ. ಈಗ ಸ್ವಲ್ಪ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಇವಾಗ ಒಣಮೆಣಸಿನ್ಕಾಯಿ ಸೇರಿಸ್ಕೊಂಬಿಡೋಣ. ಇದೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ರೋಸ್ಟ್ ಆಗಲಿ, ಒಳ್ಳೆ ಸ್ಮೆಲ್ ಬರುತ್ತೆ, ಗೊತ್ತಾಗುತ್ತೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ. ಅಲ್ಲಿವರೆಗೆ ಚೆನ್ನಾಗಿ ರೋಸ್ಟ್ ಆಗಲಿ ಇದು. ನೋಡಿ, ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಈಗ ಸ್ಟೌವ್ ಆಫ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಹಾರಬೇಕು ಇದು, ಚೆನ್ನಾಗಿ ಹಾರದ ಮೇಲೇ ಪೌಡ್ರ್ ಮಾಡೋಕ್ಕಾಗುತ್ತೆ. ಸೊ ಇದು ಚೆನ್ನಾಗಿ ಹಾರಲಿ, ಆದಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನ ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಈ ಬೇಳೆನ ಸ್ವಲ್ಪ ಮಸ್ತಿ ಇಟ್ಕೊಂಡಿದ್ದೀನಿ ಅಷ್ಟೇ, ಅವಾಗ ಬೇಯಿಸಿದ ಬೇಳೆಗೇನೆ ಸ್ವಲ್ಪ ಮಸ್ತಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹುಳಿ ಹಾಕ್ಕೊಂಬಿಡೋಣ. ಹುಳಿನೂ ನಿಮ್ಮ ರುಚಿಗೆ ತಕ್ಕನಾಗೇನೆ ಹುಳಿ ಹಾಕ್ಕೊಳ್ಳೋದು. ಸ್ವಲ್ಪ ಹುಳಿ ಹಾಕ್ಕೊಂಬಿಡೋಣ. ಈಗ ಹುಳಿ ಹಾಕ್ಕೊಂಡಿದ್ದೀವಿ, ಈಗ ರಸಂ ಪುಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಬಿಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನೀರು. ನೀರು ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಮಾಡ್ತಾ ಇರ್ತೀರಾ ಅನ್ನೋದ್ರ ಮೇಲೆ ಕ್ವಾಂಟಿಟಿ ಡಿಪೆಂಡ್ ಆಗುತ್ತೆ. ಸೊ ನೀರನ್ನ ನೋಡಿಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದ್ರ ಮೇಲೆ ನೀರು ಹಾಕ್ಕೊಳ್ಳಿ. ನೋಡಿ, ಈ ಹದ ಇರಬೇಕು ಗಟ್ಟಿ. ಇಲ್ಲಿ ರಸಂ ಕುದೀತಾ ಇದೆ. ಸೊ ಇದಕ್ಕೆ ಬೇಕಾಗಿರೋಂಥ ಒಗ್ಗರಣೆಗೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ನೋಡ್ಕೊಂಬಿಡೋಣ. ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಸಾಂಬಾರು ಸೊಪ್ಪು. ಇದು ತಮಿಳ್ನಾಡು ಸ್ಪೆಷಲ್ ಗುಂಡು ಮೆಣಸಿನ್ಕಾಯಿ. ಯಾವ ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು. ಒಣಮೆಣಸಿನ್ಕಾಯಿನ ಹಾಗೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಯಿತು. ಇದು ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಹಾಗೆ ಜಜ್ಜಿ ಇಟ್ಕೊಂಡಿದ್ದೀನಿ. ಸೊ ಈಗ ಒಗ್ಗರಣೆ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ರಸಂ ಕುದಿಯೋಷ್ಟೊತ್ತಿಗೆ ಫಸ್ಟ್ ಸ್ಟೌವ್ ಹಚ್ಕೋತಾ ಇದ್ದೀನಿ. ಪ್ಯಾನ್ ಸ್ವಲ್ಪ ಕಾಯ್ದಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಗುತ್ತೆ, ಸ್ವಲ್ಪ ಇಂಗು ಮತ್ತು ಬೆಳ್ಳುಳ್ಳಿ. ಬೆಳ್ಳುಳ್ಳಿನ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಗೋಲ್ಡನ್ ಬ್ರೌನ್ ಆಗಿದೆ ಬೆಳ್ಳುಳ್ಳಿ, ಈಗ ಅದಕ್ಕೆ ಕರಿಬೇವು ಹಾಕ್ಕೊಬಿಡೋಣ. ಮತ್ತೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ರಸಮಿಗೆ ಸೇರಿಸ್ಬಿಡೋಣ. ಒಗ್ಗರಣೆನ ರಸಮಿಗೆ ಹಾಕ್ತಾ ಇದ್ದೀನಿ. ಸಾಂಬಾರು ಸೊಪ್ಪನ್ನು ಈಗ ಹಾಕ್ಬಿಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗ ರಸಮ್ ರೆಡಿ ಆಗಿದೆ. ಸೊ ಈಗ ಸರ್ವಿಂಗಿಗೆ ರೆಡಿ ಇದೆ ರಸಮ್ಮು. ನೋಡಿ, ಇವಾಗ ರಸಮ್ ರೆಡಿ ಇದೆ. ರಸಮ್, ಅನ್ನ ಮತ್ತು ಸುವರ್ಣಗೆಡ್ಡೆ ಪಲ್ಯನ ರೆಡಿ ಮಾಡಿದ್ದೀವಿ ಇವತ್ತು. ನಿಮಗೆ ಸುವರ್ಣಗೆಡ್ಡೆ ಪಲ್ಯ ಟ್ರೈ ಮಾಡಬೇಕು, ಇದು ಹೇಗಿರುತ್ತೆ ಅನ್ನೋ ಒಂದು ಡೌಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ನ ಹಾಕಿರ್ತೀನಿ. ಖಂಡಿತ ಟ್ರೈ ಮಾಡಿ, ರಸಮ್ನೂ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.